ಸಬ್ಸ್ಕ್ರೈಬ್ ಮಾಡಿ ಆಳ್ವಾಸ್ ಕಿಚನ್ಗೆ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಆಳ್ವಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಂಗಳೂರು ಶೈಲಿ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಬಹಳ ಈಸಿಯಾಗಿ ಚಿಕನ್ ಸುಕ್ಕ ಮಾಡ್ಕೊಳ್ಬೋದು. ಇದಕ್ಕೆ 1 ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇನೆ. 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಪೆಪ್ಪರ್ 1/2 ಸ್ಪೂನ್, ಶುಂಠಿ 1/2 ಇಂಚ್, ಗರಂ ಮಸಾಲ 1/2 ಸ್ಪೂನ್, ಕೆಂಪು ಮೆಣಸು 10-15, ಬೆಳ್ಳುಳ್ಳಿ 10-15, ಮೆಂತ್ಯ 1/2 ಸ್ಪೂನ್, ಜೀರಿಗೆ 1 ಸ್ಪೂನ್, ಕೊತ್ತಂಬರಿ 2 ಸ್ಪೂನ್, ಮತ್ತು ತೆಂಗಿನಕಾಯಿ 1 ಕಪ್. ಈಗ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಅದಕ್ಕೆ ಈಗ ನಾವು ಬೇವಿನ ಎಲೆಗಳನ್ನು ಹಾಕಿದೆ, 5-6. ಈಗ ನಾವು ಚಿಕನನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅರ್ಧ ಸ್ಪೂನ್ನಷ್ಟು ಅರಶಿನ, 1 ಸ್ಪೂನ್ನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಈಗ ಬಾಣಲೆಯಲ್ಲಿ 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಬೇರೆಯೇ ಇಟ್ಕೊಳ್ಬೇಕು. ಇದನ್ನು ಬೇರೆಯಾಗಿ ಗ್ರೈಂಡ್ ಮಾಡಬೇಕು, ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು. ಈಗ ನಾವು 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದಕ್ಕೆ ಈಗ ನಾನು ಕೊತ್ತಂಬರಿಯನ್ನು ಹಾಕಿ, ಮೆಂತೆಯನ್ನು ಹಾಕಿದೆ, ಜೀರಿಗೆಯನ್ನು ಹಾಕಿದೆ, ಬೆಳ್ಳುಳ್ಳಿ, ಪೆಪ್ಪರ್. ಈಗ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡಬೇಕು. ಈಗ ಫ್ರೈ ಆಯಿತು. ಈಗ ನಾನು ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ನಾವು ಮಿಕ್ಸಿ ಜಾರಿಗೆ ಮೆಣಸನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಇದನ್ನು ಸಪರೇಟಾಗಿ ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಆಯಿತು ನೋಡಿ, ಈ ರೀತಿಯಾಗಿ. ಈಗ ನಾವು ಬಾಣಲೆಯಲ್ಲಿ ತೆಂಗಿನಕಾಯಿಯನ್ನು ಫ್ರೈ ಮಾಡಬೇಕು. ಈಗ ನಾವು ಮಸಾಲೆಯನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಇದಕ್ಕೆ ನಾನೀಗ ಅರಶಿನ ಹಾಕಿದೆ 1/2 ಸ್ಪೂನ್, ಹುಳಿ ಸ್ವಲ್ಪ ಹಾಕಿದೆ. ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಈಗ ನಾನು ಗ್ರೈಂಡ್ ಆಯಿತು. ಈಗ ನಾನು ಹುರಿದಿಟ್ಕೊಂಡಂತಹ ತೆಂಗಿನಕಾಯಿಯನ್ನು ಹಾಕಿ ಈಗ ನಾವು ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಆಯಿತು ನೋಡಿ, ಈ ರೀತಿಯಾಗಿ ಗ್ರೈಂಡ್ ಮಾಡಬೇಕು. ಈಗ ನಮ್ಮ ಚಿಕನ್ ಬೆಂದಿದೆ. ಈಗ ನಾನು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಎಷ್ಟು ಖಾರ ಬೇಕು ಅಷ್ಟು. ಈಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಚಿಕನ್ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಈ
ಈಗ ಈ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಆದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಸ್ವಲ್ಪ ಮೇಲಿಂದ ಈರುಳ್ಳಿಯನ್ನು ಹಾಕಿದೆ. ಸ್ವಲ್ಪ ಬೇಯಲಿ. ಈಗ ನಮ್ಮ ಸುಕ್ಕ ರೆಡಿ ಆಯಿತು. ಮಂಗಳೂರು ಶೈಲಿ ಡ್ರೈ ಚಿಕನ್ ಸುಕ್ಕ ರೆಡಿ ಆಯಿತು. ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕುವ. ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಬೇಕು. ಇದಕ್ಕೆ ನಾನು ಈಗ ಸ್ವಲ್ಪ ಒಂದು ಕಾಲ್ ಸ್ಪೂನಷ್ಟು ಮೆಂತೆಯನ್ನು ಜಜ್ಜಿ ಅದಕ್ಕೆ ಹಾಕಿದೆ. ಈಗ ಫ್ರೈ ಮಾಡ್ತಿದ್ದೇನೆ. ಈಗ ನಮ್ಮ ಒಗ್ಗರಣೆ ರೆಡಿ ಆಯಿತು. ಈಗ ನಾವು ಇದಕ್ಕೆ ಹಾಕುವ. ಈಗ ನಮ್ಮ ಮಂಗಳೂರು ಶೈಲಿ ಚಿಕನ್ ಡ್ರೈ ಚಿಕನ್ ಸುಕ್ಕ ರೆಡಿ ಆಯಿತು. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ನನ್ನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.